उमेश कत्ति उत्तर कर्नाटक पावरफुल लीडर कुंदा नगरिया रियल साहुकार किरे वयस्नले विधानसौधद मेट्टिलेरिद्द धीमंत नायक सीएम आगुव कनसन्न काणुत्तले राजकीयदल्लि सद्दु माडिद्द राजकारणि आदरीग विधि याटके थिडीर हृदयाघातक्के ओळगागि इहलोक त्यजिसिद्दारे बारद लोकदत्त पयणिसिद्दारे। डार्पर अंत उत्तम तलिया कुरी साकणे माडि वर्ष के 45 लक्ष संपादने माड्तारे कलिबेका फ्रीडम आप डाउनलोड सोलिल्लद सरदार 25ने वयस्सिनल्ले शासक पट्टक्केरिद्द राजकारणि ಹೊಸ ಉತ್ತರ ಕರ್ನಾಟಕ ರಾಜ್ಯ ರಚನೆಯ ಕನಸು ಹೊತ್ತಿದ್ದ ಕನಸುಗಾರ ತಮ್ಮ ಪಕ್ಷದ ವಿರುದ್ಧವೇ ಸಿಡಿದೇಳ್ತಾ ಇದ್ದ ನಿಷ್ಠುರವಾದಿ ಸಿಎಂ ಆಗುವ ಅಪೇಕ್ಷೆಯನ್ನ ಆಗಾಗ ಹೊರಹಾಕ್ತಿದ್ದ ರಾಜಕಾರಣಿ ಆದರೀಗ ತಮ್ಮ 61ನೇ ವಯಸ್ಸಿನಲ್ಲಿ ಯಮರಾಯನ ಕರೆಗೆ ಓಗೊಟ್ಟಿದ್ದಾರೆ। ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದ ಉಮೇಶ್ ಕತ್ತಿ ಹಿರಿಯ ನಾಯಕ ಸೋಲಿಲ್ಲದ ಸರದಾರ ಇನ್ನು ನೆನಪು ಮಾತ್ರ। ಹಿರಿಯ ರಾಜಕಾರಣಿ ಉಮೇಶ್ ಕತ್ತಿ ಹುಕ್ಕೇರಿ ಭಾಗದ ಜನರ ಪಾಲಿಗೆ ಅಕ್ಷರಶಃ ದೇವರಾಗಿದ್ರು। ಇಂಥ ನಾಯಕನನ್ನ ಕಳೆದುಕೊಂಡು ಇಡೀ ಹುಕ್ಕೇರಿ ಕ್ಷೇತ್ರವೇ ಬಡವಾಗಿದೆ। ನಿನ್ನೆಯವರೆಗೂ ಚೆನ್ನಾಗೇ ಇದ್ದ ಅರಣ್ಯ ಸಚಿವ ಉಮೇಶ್ ಕತ್ತಿ ರಾತ್ರಿ 11 ಗಂಟೆ ವೇಳೆಗೆ ನಿಧನರಾಗಿದ್ದಾರೆ। ಹೃದಯಾಘಾತಕ್ಕೆ ಒಳಗಾಗಿ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ। ಅಷ್ಟಕ್ಕೂ ಉಮೇಶ್ ಕತ್ತಿ ನಿಧನಕ್ಕೂ ಮುನ್ನ ಆಗಿದ್ದೇನು ಅಂತ ನೋಡಿದ್ರೆ ಉಮೇಶ್ ಕತ್ತಿ ನಿನ್ನೆ ಬೆಳಗಾವಿಯ ಹುಕ್ಕೇರಿಯಿಂದ ಬೆಂಗಳೂರಿಗೆ ಬಂದಿದ್ರು। ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ರಾತ್ರಿ ಊಟವನ್ನು ಮುಗಿಸಿದ್ರು। ಊಟದ ಬಳಿಕ ಶೌಚಾಲಯಕ್ಕೆ ತೆರಳಿದಾಗ ಉಮೇಶ್ ಕತ್ತಿ ಅಲ್ಲಿಯೇ ಕುಸಿದು ಬಿದ್ದಿದ್ದಾರೆ। ನಂತರ ಅವರ ಸಹಾಯಕರು ಬಾಗಿಲು ಒಡೆದು ಒಳಹೋದಾಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕತ್ತಿದ್ರು। ಬಳಿಕ ಅವರನ್ನು ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು। ಐಸಿಯುನಲ್ಲಿ ವೈದ್ಯರು ಚಿಕಿತ್ಸೆ ನೀಡೋಕೆ ಯತ್ನಿಸಿದ್ರು, ಆದರೆ ಅವರ ಪ್ರಯತ್ನ ಫಲಿಸಲಿಲ್ಲ। ನಿನ್ನೆ ರಾತ್ರಿ 11:30 ರ ಸುಮಾರಿಗೆ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅಂತ ಹೇಳಿ ವೈದ್ಯರು ಘೋಷಣೆ ಮಾಡಿದರು। ಇನ್ನು ಉಮೇಶ್ ಕತ್ತಿ ಎರಡು ಬಾರಿ ಹೃದಯಾಘಾತಕ್ಕೆ ಒಳಗಾಗಿದ್ರು, ಅಲ್ಲದೆ ಅವರ ಹೃದಯಕ್ಕೆ ಸ್ಟೆಂಟ್ ಕೂಡ ಅಳವಡಿಕೆ ಮಾಡಲಾಗಿತ್ತು। ಇದೀಗ ಮೂರನೇ ಬಾರಿ ಹೃದಯಾಘಾತವಾಗಿದ್ದು ಈ ಬಾರಿ ಕತ್ತಿ ವಿಧಿವಶರಾಗಿದ್ದಾರೆ। ಇನ್ನು ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರವನ್ನ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಯಿಂದ ಬೆಳಗಾವಿಗೆ ಸ್ಥಳಾಂತರಿಸಲಾಗಿತ್ತು। ಹೆಚ್ಎಲ್ ವಿಮಾನ ನಿಲ್ದಾಣದ ಮೂಲಕ ಸ್ಪೆಷಲ್ ವಿಮಾನದಲ್ಲಿ ಪಾರ್ಥಿವ ಶರೀರವನ್ನ ಏರ್ಲಿಫ್ಟ್ ಮಾಡಲಾಯಿತು। ಬೆಳಗಾವಿಯಲ್ಲಿ ಕತ್ತಿ ಪಾರ್ಥಿವ ಶರೀರದ ಅಂತಿಮ ದರ್ಶನ, ಮುಗಿಲು ಮುಟ್ಟಿದ್ದ ಉಮೇಶ್ ಕತ್ತಿ ಕುಟುಂಬಸ್ಥರ ಆಕ್ರಂದನ। ಬೆಂಗಳೂರಿನಿಂದ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದಂಥ ಪಾರ್ಥಿವ ಶರೀರವನ್ನ ಅವರ ಹುಟ್ಟೂರು ಬೆಲ್ಲದ ಬಾಗೇವಾಡಿವರೆಗೂ ಮೆರವಣಿಗೆ ಮಾಡಲಾಯಿತು। ಈ ವೇಳೆ ಸಾವಿರಾರು ಜನ ಉಮೇಶ್ ಕತ್ತಿಯವರ ಅಭಿಮಾನಿಗಳು ಮೆರವಣಿಗೆಯಲ್ಲಿ ಭಾಗಿಯಾದರು। ಬೆಲ್ಲದ ಬಾಗೇವಾಡಿಯಲ್ಲಿರುವಂತಹ ವಿಶ್ವರಾಜ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು। ಸಿಎಂ ಬೊಮ್ಮಾಯಿ, ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಸಚಿವರು ಕತ್ತಿಯವರ ಅಂತಿಮ ದರ್ಶನವನ್ನ ಪಡ್ಕೊಂಡ್ರು। ಅಂತಿಮ ದರ್ಶನಕ್ಕೆ ಜನ ಸಾಗರವೇ ಹರಿದು ಬಂದಿತ್ತು।
ತಮ್ಮ ಪತಿಯನ್ನ ಕಳೆದುಕೊಂಡು ಪತ್ನಿ ಶೀಲಾ ಪುತ್ರಿ ಸ್ನೇಹಾ ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಲ್ಲದೆ ಉಮೇಶ್ ಕತ್ತಿ ಸಹೋದರ ರಮೇಶ್ ಕತ್ತಿ ಪುತ್ರ ಪವನ್ ಕಣ್ಣೀರಾಗಿದ್ರು. ಅಲ್ಲದೆ ಸಚಿವ ಉಮೇಶ್ ಕತ್ತಿಯವರ ನಿಧನದ ಸುದ್ದಿಯಿಂದ ಅಭಿಮಾನಿಗಳಿಗೆ ಬರಸಿಡಿಲು ಬಡಿದಂತಾಗಿದೆ. ಸಹಸ್ರಾರು ಸಾರ್ವಜನಿಕರು ಅಭಿಮಾನಿಗಳು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡ್ಕೊಂಡ್ರು. ಮಣ್ಣಲ್ಲಿ ಮಣ್ಣಾದ ಉತ್ತರ ಕರ್ನಾಟಕದ ಸಾಹುಕಾರ ಸಚಿವ ಉಮೇಶ್ ಕತ್ತಿಯವರ ತವರೂರು ಬೆಲ್ಲದ ಬಾಗೇವಾಡಿಯಲ್ಲಿರುವಂತಹ ಅವರ ತೋಟದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಲಿಂಗಾಯತ ವಿಧಿವಿಧಾನದಂತೆ ಉಮೇಶ್ ಕತ್ತಿಯವರ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಾಯಿತು. ಇಲ್ಲಿಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆಯೇ ಯೋಚಿಸ್ತಾ ಇದ್ದ, ಉತ್ತರ ಕರ್ನಾಟಕದ ಅಭ್ಯುದಯಕ್ಕೆ ಶ್ರಮಿಸಿದ್ದ ಕತ್ತಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಒಟ್ಟಾರೆ ಉತ್ತರ ಕರ್ನಾಟಕ ರಾಜಕೀಯದ ಕೊಂಡಿಯೊಂದು ಕಳಚಿದಂತಾಗಿದೆ. ಇಡೀ ಬೆಳಗಾವಿ ಜಿಲ್ಲೆಯೇ ಉಮೇಶ್ ಕತ್ತಿಯವರನ್ನ ಕಳ್ಕೊಂಡು ಅನಾಥವಾಗಿದೆ. ಸೋಲಿಲ್ಲದ ಸರದಾರ ಇನ್ನು ಕರ್ನಾಟಕದ ಜನತೆಗೆ ಕೇವಲ ನೆನಪು ಮಾತ್ರ. ನ್ಯೂಸ್ ಫೋರ್ಸ್ ಬ್ಯೂರೋ.